ಹಾಯ್ ಎವ್ರಿವನ್, ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೆ ಕಡೆಯಿಂದ ದೊಡ್ಡ ಸಮಸ್ಯೆ ಕೂಡ ಎದುರಾಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಏನು ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಖುಷಿಯಾಗಿದ್ರೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ಬಿಟ್ಟಿದ್ದಾರೆ ಅಂತ. ಬಟ್ ಈಗ ದೊಡ್ಡ ಸಮಸ್ಯೆ ಕೂಡ ಎದುರಾಗಿದೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೆ ಕಡೆಯಿಂದ ಡಿಸಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಏನಂದ್ರೆ ಕರೆಕ್ಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಡಾಟಾ ಕೂಡ ಶೋ ಮಾಡ್ತಿಲ್ಲ. ಕೆಲ ವಿದ್ಯಾರ್ಥಿಗಳಿಗೆ ಏನಂದ್ರೆ ಅವರು ಬಿ ಒ ಹತ್ರ ವೆರಿಫಿಕೇಶನ್ ಮಾಡಿಸ್ಕೋಬೇಕಾದ್ರೆ ಅವ್ರ ಊರ ಸರ್ಟಿಫಿಕೇಟ್ ಅದೇ ರೀತಿ ಎಲ್ಲ ಡಾಟಾಗಳನ್ನು ಕೂಡ ಕರೆಕ್ಟ್ ಆಗಿ ವೆರಿಫೈ ಮಾಡಿರ್ತಾರೆ. ಬಟ್ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೂಡ ನೋ ಅಂತ ಡಾಟಾ ತೋರಿಸ್ತಿದೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಈ ರೀತಿ ಎದುರಾಗಿದೆ. ಇದೇ ರೀತಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಆಗ್ತಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ. ಈ ರೀತಿ ಸಮಸ್ಯೆ ಎದುರಾಗಿದೆ. ಇದ್ರ ಬಗ್ಗೆ ಯಾವುದೇ ರೀತಿ ಕೆ ಅವರು ನೋಟಿಫಿಕೇಶನ್ ಕೂಡ ಹೊರಡಿಸಿಲ್ಲ. ಶೀಘ್ರದಲ್ಲೇ ಕೆ ಅವರಿಗೆ ಗೊತ್ತಾಗುತ್ತೆ ಈ ರೀತಿ ಸಮಸ್ಯೆ ಆಗಿದೆ ಅಂತ, ನೋಟಿಫಿಕೇಶನ್ ಕೂಡ ಹೊರಡಿಸೋ ಸಾಧ್ಯತೆ ಇದೆ. ಬಟ್ ಇಲ್ಲಿ ಮೈನ್ ಆಗಿ ವಿದ್ಯಾರ್ಥಿಗಳಿಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ಯಾಕೆ ಈ ರೀತಿ ಕೆ ಎ ಮಾಡ್ತಾರೆ ಗೊತ್ತಿಲ್ಲ. ಒಂದು ಬಾರಿ ಕೆ ಅವರು ನೀಟ್ ಆಗಿ ಎಲ್ಲ ಸರ್ವರ್ ನ ಮೇಂಟೆನೆನ್ಸ್ ಮಾಡಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಂಡು ನಂತರ ಅವ್ರು ಬಿಡ್ಬೋದು. ಈ ರೀತಿ ಏಕೈಕಿ ಬಿಟ್ರೆ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಪೋಷಕರಿಗೆ ಕೂಡ ಗೊಂದಲ ಉಂಟಾಗುತ್ತೆ. ಯಾಕಂದ್ರೆ ಅವ್ರು ಕೂಡ ವೆರಿಫಿಕೇಶನ್ ಮಾಡಿಸ್ತಿರ್ತಾರೆ. ಈ ರೀತಿ ಆದ್ರೆ ಏನೋ ಸಮಸ್ಯೆ ಆಯ್ತೋ ಏನಾಯ್ತು ಮತ್ತೆ ಕೆ ಆಫೀಸ್ಗೆ ಹೋಗ್ಬೇಕು ಅಂತ ಸಾಕಷ್ಟು ಸಮಸ್ಯೆ ಉಂಟಾಗಿರುತ್ತೆ. ಅದನ್ನ ಕೂಡ ನೋಡ್ಬೋದು. ಇಲ್ಲಿ ನೀವು ನೋಡೋದಾದ್ರೆ ಬಿ ಆಫೀಸ್ ಅಲ್ಲಿ ವೆರಿಫಿಕೇಶನ್ ಮಾಡೇ ಕೊಟ್ಟಿರ್ತಾರೆ. ಅವರು ಫುಲ್ ಡೀಟೇಲ್ ಆಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ವೆರಿಫಿಕೇಶನ್ ಮಾಡಿ ಅವರು ಕೊಟ್ಟಿರ್ತಾರೆ ನಿಮ್ದು ಅಪ್ರೂವ್ ಆಗಿದೆಯಲ್ವಾ ಅಂತ. ಬಿ ಓ ಆಫೀಸ್ ಇಂದ ಡೈರೆಕ್ಟ್ ಆಗಿ ಕೆ ಎ ಕಡೆಗೆ ಅಪ್ಡೇಟ್ ಮಾಡ್ಬೇಕಾಗುತ್ತೆ, ಅವ್ರು ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ಕೆ ಎ ಕಡೆಯಿಂದ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೂಡ ಬರಬೇಕಾಗುತ್ತೆ. ಇಲ್ಲಿ ಕೆ ಎ ಕಡೆಯಿಂದ ಸಮಸ್ಯೆ ಆಗಿದೆ ಅಥವಾ ಬಿ ಓ ಆಫೀಸ್ ಸಮಸ್ಯೆ ಆಗಿದೆ ಗೊತ್ತಿಲ್ಲ. ಬಟ್ ವಿದ್ಯಾರ್ಥಿಗಳ ಈ ರೀತಿ ಸಮಸ್ಯೆ ಕೂಡ ಎದುರಾಗಿದೆ. ವಿದ್ಯಾರ್ಥಿಗಳಿಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತವೆ ಯಾವ ರೀತಿ ಏನಾಯ್ತು ಅಂತ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬೇಡಿ. ಇದಕ್ಕೆ ಕೆ ಅವರು ಏನಾದ್ರೂ ಒಂದು ಮಾಡೇ ಮಾಡ್ಬೇಕಾಗತ್ತೆ, ಅವರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ಈ ರೀತಿ ವಿದ್ಯಾರ್ಥಿಗಳಿಗೆ ಒಂದ್ ಅಲ್ಲೊಂಥರ ಇಲ್ಲೊಂಥರ ಅಂತ ಮಾಡೋಂಗಿಲ್ಲ. ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ ಅವರು ಇನ್ಸ್ಟಾಗ್ರಾಮಲ್ಲಿ ಡಿ ಎಂ ಮಾಡ್ಬೋದು. ಇಲ್ಲಿ ವೆಯ್ಟ್ ಮಾಡಿ ಕೆ ಅವರು ನಿಜ ಅಪ್ಡೇಟ್ ಮುಖಾಂತರ ಅದನ್ನ ಬಗ್ಗೆ ಅರಿಸ್ಕೊಡ್ತಾರೆ. ಇನ್ನ ಕೆಲ ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಆಗ್ತಿಲ್ಲ, ಅದಕ್ಕೆ ರೀಸನ್ ಏನು ಅಂತ ಕೂಡ ಕೆ ಅವರು ಅದೇ ರೀತಿ ನೋಟಿಫೈನ ಮಾಡಲ್ಲ ಯಾಕೆ ಕೆಲ ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಆಗ್ತಿಲ್ಲ ಅಂತ. ಒಟ್ಟಾರೆ ಸರ್ವರ್ ಸಮಸ್ಯೆ, ಕೆ ಎ ಸರ್ವರ್ ಇಂದನೇ ಈ ಸಮಸ್ಯೆ ಆಗಿರುವ ಸಾಧ್ಯತೆ ಹೆಚ್ಚು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದ್ರ ಬಗ್ಗೆ ಏನಾದ್ರೂ ನಿಮಗೆ ಅಪ್ಡೇಟ್ ಬಂದ್ರೆ ನಾವು ನೋಟಿಫೈನ ಮಾಡ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಟ್ಕೊಂಡ್ರಿ. ಇನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಏನೇ ಸಮಸ್ಯೆ ಇದ್ರೆ ಡಿ ಎಂ ಮಾಡಿ ಅದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದು ಇವತ್ತಿನ ಅಪ್ಡೇಟ್ಸ್. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬಿಡಿ. ಅಂದ್ರೆ ವಿದ್ಯಾರ್ಥಿಗಳು ಟೆನ್ಷನ್ ಆಗಿರುತ್ತೆ ಯಾವ ಯಾಕಪ್ಪ ಈ ರೀತಿ ಬರ್ತದೆ ಅಂತ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೋಬಿಡಿ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ನೀಟಾಗಿ ಇಟ್ಕೊಳ್ಳಿ. ಸೀಕ್ರೆಟ್ ಕೀ ಇರುತ್ತದ್ರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸೀಕ್ರೆಟ್ ಕೀ ಮುಖಾಂತರ ನೀವು ಡಾಕ್ಯುಮೆಂಟ್ ಸಾರಿ ನಿಮ್ಮ ಆಪ್ಷನ್ ಜೊತೆಗೆ ಅಕ್ಸೆಸ್ ಮಾಡೋಕ್ಕೆ ಆಗ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.